कभी भी हेलो। हाँ हेली सरी बर्ली। डिटेक्टिव कौशिक, नाइस होम सर। कॉफी कुटीतीरा? या श्योर, शुगरलेस। ಕಾಫಿ ತುಂಬ ಚೆನ್ನಾಗಿದೆ ಸರ್. ಈ ಕೇಸ್ ಬಗ್ಗೆ ನಿಮ್ಗೇನು ಇನ್ಫಾರ್ಮೇಷನ್ ಇದೆ? ಗುಡ್ ಕ್ವಶನ್. ಜನವರಿ 10 ನಿಮ್ಮ ವೈಫ್ ಆ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ ಹೊರಗಡೆ ಹೊರಡ್ತಾರೆ. ಅವ್ರನ್ನ ನೀವೇ ಡ್ರಾಪ್ ಕೂಡ ಮಾಡ್ತೀರಾ. ಅವತ್ತಿಂದ ನಿಮ್ಮ ವೈಫ್ ಮಿಸ್ಸಿಂಗ್. ದಿ ವೆರಿ ನೆಕ್ಸ್ಟ್ ಡೇ ಅವ್ರ ಫ್ರೆಂಡ್ ಕೂಡ ನಾ ಪತ್ತೆ ಆಗ್ತಾರೆ. ಯಾವ ಸುಳಿವು ಕೊಡದೆ. ಈ ಕೇಸ್ನ ಮುಂಚೆ ಒಬ್ರು ಎಸ್ ಐ ಹ್ಯಾಂಡಲ್ ಮಾಡ್ತಾ ಇದ್ರು. ಆದರೆ ಪರ್ಸ್ನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಬಾರ್ದು ಅಂತ ಗೊತ್ತಿದ್ರು. ನೀವು ನಿಮ್ಮ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿ ಆ ಕೇಸ್ನ ಟೇಕ್ ಓವರ್ ಮಾಡಿದ್ರಿ. ಆದ್ದರಿಂದ ಎಸ್ ಐಗೆ ನಿಮ್ಮ ಮೇಲೇ ಅನುಮಾನ. ಸಾಕಾ ಇಲ್ಲ ಇನ್ನ ಬೇಕಾ ಸರ್? ಎಕ್ಸಲೆಂಟ್. ಆ ಎಸ್ ಐ ಒಬ್ಬ ಬೇಜವಾಬ್ದಾರಿ ವ್ಯಕ್ತಿ. ಅವನು ಈ ಕೇಸ್ನ ಹ್ಯಾಂಡಲ್ ಮಾಡೋದು ನಂಗೆ ಇಷ್ಟ ಆಗಲಿಲ್ಲ. ನಾನು ನನ್ನ ಲೈಫಲ್ಲಿ ಎಷ್ಟೋ ಕೇಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ನನ್ನ ಹೆಂಡ್ತಿನೇ ಒಂದು ಕೇಸ್ ಆಗ್ತಾಳೆ ಅಂತ ಅಂದ್ಕೊಂಡಿರಲಿ. ಆ ಕೇಸಲ್ಲಿ ಬರೀ ಡೆಡ್ ಎಂಡ್ಗಳೇ ಇರುತ್ತೆ, ಊಹೆ ಕೂಡ ಮಾಡಿರಲಿಲ್ಲ. ಆ ಎಸ್ ಐ ಸೂರ್ಯ ನನ್ನ ಮೇಲೇ ಅನುಮಾನ ಪಡ್ತಿದ್ದಾನೆ. ನನಗೇನು ಪ್ರೈವೇಟ್ ಡಿಟೆಕ್ಟಿವ್ ನೆಸೆಸಿಟಿ ಇರಲಿಲ್ಲ. ಟೈಮ್ ಬೈ ಮಾಡೋಕ್ಕೋಸ್ಕರ ಪ್ರೈವೇಟ್ ಡಿಟೆಕ್ಟಿವ್ ಬೇಕು ಅಂತ ಕೇಳಿದೆ ಅಷ್ಟೇ. ಇಟ್ಸ್ ಓಕೆ ಸರ್, ನನಗೆ ಅರ್ಥ ಆಗುತ್ತೆ. ಲೆಟ್ಸ್ ಬಿ ಪ್ರಾಕ್ಟಿಕಲ್. ನಿಮಗೆ ನಿಮ್ಮ ಹೆಂಡತಿ ಸಿಗಬೇಕು, ನನಗೆ ಕೇಸ್ ಸಾಲ್ವ್ ಮಾಡಿದ ಖುಷಿ ಸಿಗಬೇಕು. ಸೊ ಈ ಸಿಲ್ಲಿ ಬ್ಯಾರಿಯರ್ಸ್ ಎಲ್ಲ ಬಿಟ್ಟು ಲೆಟ್ಸ್ ಫೋಕಸ್ ಆನ್ ದ ಕೇಸ್. ಓಕೆ ಸರ್. ಇಷ್ಟು ದಿನ ನೀವು ಈ ಕೇಸ್ ಮೇಲೆ ವರ್ಕ್ ಮಾಡಿದ್ದೀರಾ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರ್ತೀರಾ. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಸಿ ದಟ್? ಇಸ್ ಇಟ್ ನೆಸೆಸರಿ? ಐ ಆಮ್ ಯುವರ್ ಓನ್ಲಿ ಹೋಪ್. ಬನ್ನಿ. ನೈಸ್ ವರ್ಕ್ ಸರ್. ಕೇಸ್ ಬಗ್ಗೆ ಏನೋ ಚೆನ್ನಾಗಿ ಸ್ಟಡಿ ಮಾಡಿದ್ದೀರಾ. ಆದರೆ ಸ್ಟಾರ್ಟೇ ಸರಿಯಾಗಿ ಮಾಡಿವಲ್ಲ ಸರ್. ಸ್ಟಾರ್ಟ್? ವಾಟ್ ಯು ಮೀನ್ ಬೈ ಸ್ಟಾರ್ಟ್? ನಿಮ್ಮ ವೈಫ್ ಆ ಫ್ರೆಂಡ್ ಬಗ್ಗೆ ಫಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಅವಾಗ. ನನ್ನ ಹೆಂಡತಿ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋದಾಗ. ರೈಟ್, ಶಿ ಪ್ರಾಬ್ಲಿ ಮೆಟ್ ಸಂಬಡಿ ದೇರ್. ನಾನಲ್ಲಿ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿಲ್ಲ. ಯು ಆರ್ ಜೀನಿಯಸ್. ಬನ್ನಿ ಹೋಗೋಣ.
ನಮಸ್ಕಾರ ಸರ್. ನಿಮ್ಮ ಸಿ ಸಿ ಟಿ ವಿ ಇಲ್ಲೆಲ್ಲ ಕವರ್ ಆಗುತ್ತೆ ಅಂದರೆ? ಹಾಂ ಸರ್. ಹಾಗಾದ್ರೆ ನಾವು ಚೆಕ್ ಮಾಡಬೇಕು. ಇವ್ರು ಡಿಟೆಕ್ಟಿವ್. ಹಾಂ ಸರ್, ಮೇಲ್ಗಡೆ ಆಫೀಸಲ್ಲಿ ಇದೆ, ಬನ್ನಿ. ಓಕೆ ಬನ್ನಿ. ಹಾಂ ಸರ್, ಬನ್ನಿ. ಇನ್ನೊಂದು ಸ್ವಲ್ಪ ಫಾರ್ವರ್ಡ್ ಮಾಡ್ರಿ. ಏನ್ರಿ ಇದು, ಏನು ಕ್ಯಾಪ್ಚರ್ ಆಗಿಲ್ಲ ಸರ್? ಆಕ್ಚುಲಿ ಅವತ್ತು ಟೆಕ್ನಿಕಲ್ ಇಶ್ಯೂ ಆಗಿದೆ ಸರ್. ಟೆಕ್ನಿಕಲ್ ಇಶ್ಯೂನ ಸರ್? ಅವತ್ತೊಂದು ದಿನದ್ದು ರೆಕಾರ್ಡ್ ಏನೂ ಆಗಿಲ್ಲ ಸರ್. ಮೋಸ್ಟ್ಲಿ ಕ್ಯಾಮ್ರಾ ವರ್ಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅದು ಹಿಂದಿನ ದಿನದ್ದು ಮತ್ತೆ ಮುಂದಿನ ದಿನದ್ದು ಎಲ್ಲ ರೆಕಾರ್ಡ್ ಆಗಿದೆ, ಬಟ್ ಅವತ್ತಿನ ದಿನದ ಮಾತ್ರ ಯಾಕೋ ರೆಕಾರ್ಡ್ ಆಗಿಲ್ಲ ಸರ್. ಥ್ಯಾಂಕ್ ಯು. ಎಷ್ಟೇ ಕ್ಲೂ ಸಿಕ್ಕಿದ್ರು ಇದೇ ರೀತಿನೇ ಡೆಡ್ ಅಣ್ಣ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿ. ಸಿಕ್ಕೇ ಸಿಗ್ತಾರೆ. ಇಷ್ಟೊಂದು ಕಷ್ಟಪಟ್ಟು ಹುಡುಕ್ತಾ ಇದೀವಿ ಅಂದ್ರೆ ಏನಾದ್ರೂ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ. ಡೋಂಟ್ ವರಿ. ಇಫ್ ನಿಮ್ಗೆ ಏನಾದ್ರೂ ಕ್ಲೂ ಸಿಕ್ಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಎನಿ ಟೈಮ್ ನಾನು ಅವೈಲಬಲ್ ಆಗಿದ್ದೆ. ಏಯ್, ಹಲೋ, ಕ್ಯಾನ್ ಯು ಕಮ್ ಓವರ್? ನಿಮ್ಮ ಹತ್ರ ಏನೋ ಡಿಸ್ಕಸ್ ಮಾಡಬೇಕು. ಏನ್ ಸರ್ ಕರೆದಿದ್ದು? ನಿಮ್ ಹತ್ರ ಒಂದ್ ವಿಷಯ ಹೇಳಿರ್ಲಿಲ್ಲ. ಯಾವ ವಿಷಯ? ಹಿಂದೆ ಒಂದಿನ ನಾನು ನನ್ನ ಹೆಂಡತಿ ಅವಳು ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಹೋಗ್ತೀನಿ. ಸರಿ, ಆ ಇನ್ವೆಸ್ಟಿಗೇಷನ್ ಫೈಲ್ಸ್ ಎಲ್ಲ ನನ್ನ ಡೆಸ್ಕ್ ಮೇಲೆ ಇಟ್ಟಿರ್ರಿ. ನಾನು ಊರಿಗೆ ಬಂದ್ಮೇಲೆ ನಾನು ಎಲ್ಲಾದ್ರೂ ಚೆಕ್ ಮಾಡ್ತೀನಿ. ಓಕೆ, ಫೈನ್. ಸಾಕು, ಎಷ್ಟು ಕುಡಿತಿದ್ಯಾ ನೀನು? ನಿನ್ನ ಬರ್ಡೇ ಪಾರ್ಟಿ ಅಂತ ಗೊತ್ತು ಎಲ್ರಿಗೂ, ಹಾಗಂತ ಇಷ್ಟೊಂದು ಕುಡಿಯೋದ? ನೋಡಿ ಎಷ್ಟು ಕುಡಿದಿದ್ಯಾ ನೀನು, ಕಂಟ್ರೋಲೇ ಇಲ್ಲ ನಿಂಗೆ. ನಾನು ಫುಲ್ ಕಂಟ್ರೋಲಲ್ಲಿ ಇದ್ದೀನಿ. ಪ್ರೂವ್ ಮಾಡ್ಲಾ? ಹೌ, ನಾನೇ ಡ್ರೈವ್ ಮಾಡ್ತೀನಿ. ನೋ ವೇ. ನೀನು ಮನೆಗೆ ಹೋಗಿ ಹೋಟೆಲ್ಲ ಮಾತಾಡೋಣ. ಪ್ಲೀಸ್, ನಾನು ಡ್ರೈವ್. ನೋ ವೇ, ಪ್ಲೀಸ್. ನೀನು ಕುಡಿದಿದ್ಯಾ? ನೋ ವೇ ಯು ಆರ್ ಡ್ರೈವಿಂಗ್. ಡ್ರೈವ್ ಕೊಟ್ಟಿಲ್ಲ ಅಂದ್ರೆ ನಾನು ಇಲ್ಲೇ ಹೇಳ್ಕೊತೀನಿ. ಕಾವೇರಿ, ಕಾವೇರಿ, ಕಾವೇರಿ. ಓಕೆ, ಹೇ ಕಾವೇರಿ, ಓಕೆ ಓಕೆ. ನೀನು ಓಟ್ಸ, ನೀನು ಓಟ್ಸ. ನಾನೇ ಡ್ರೈವ್ ಮಾಡ್ತೀನಿ. ಇಟ್ಸ್ ಬರ್ಡೇ, ನಾನು ಡಿನರ್ ಮಾಡೋಣ. ಓಟ್ಸ. ಏಯ್ 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 ಏಯ್, ಸರಿಯಾಗಿ ಓಟ್ಸು. ಹುಡುಗನ ಕಡೆಯವರ ಇದನ್ನೆಲ್ಲ ಮಾಡಿರೋದು. ವಾಟ್? ಆ ಹುಡುಗನ ಕಡೆಯವರ? ನೋ ವೇ. ಇದು ನಡೆದು ಸುಮಾರು ವರ್ಷನೇ ಆಯಿತು. ಅದಿರಲಿ,
ಅಷ್ಟು ಕಾನ್ಫಿಡೆಂಟ್ ಆಗಿ ನೀವೇಗೆ ಹೇಳ್ತೀರಾ? ಯಾಕಂದ್ರೆ ನಿಮ್ಮ ಹೆಂಡತಿ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು. ವಾಟ್ ಯು ಬಾಸ್ಟರ್ಡ್, ಯಾರು ನೀನು? ಎಲ್ಲೋ ನನ್ನ ಹೆಂಡತಿ, ಎಲ್ಲೋ ನನ್ನ ಹೆಂಡತಿ. ಆ ಹುಡುಗನಿಗೂ ನಿಂಗೆ ಏನು ಸಂಬಂಧ? ಒಂದು ನಿಮಿಷ ಇರಿ ಮಿಸ್ಟರ್, ಎಲ್ಲ ಹೇಳ್ತೀನಿ. ಪೇಟೆಗೋದ್ಮೇಲೆ ಸಿಗದೇ ಇಲ್ಲ ಅಂತ್ಯಾ? ಹೂಣಣ, ಇಲ್ಲಿ ನೋಡಿ ನಮ್ಮ ಗದ್ದೆಯಾಗೆಲ್ಲ ಒಳ್ಳೆ ಬೆಳೆ ಬಂದಿದೆ. ಈ ಸಲ ನಂದು ಓದ್ ಮುಗಿತ್ತು. ನಮ್ಮ ಅಣ್ಣ ಗೊತ್ತಲ್ಲ ಕೌಶಿಕ, ಅವನು ಬೆಂಗ್ಳೂರಿಗೆ ಹೋಗಿ ಅದೇನೋ ಡಿಟೆಕ್ಟಿವ್ ಅಂತಾರ, ಡಿಟೆಕ್ಟಿವ್ ಆಗವನೆ. ಸೊ ಇವಾಗ ನಾನು ನಮ್ಮ ಅಣ್ಣ ಈಗ ಬೆಂಗಳೂರಲ್ಲೇ ಸೇರ್ಕೊಳ್ಳೋಣ ಅಂತೀವಿ. ಅದಕ್ಕೆ ಈಗ ಬ್ಯಾಂಕ್ ಕಡೆ ಹೊಂಟೀವಿ, ಮ್ಯಾನೇಜರ್ ಬರ ಕೇಳೋರೆ ಮಾತಾಡ್ಕೊಂಬರೋಣ ಸಾಲದ ಬಗ್ಗೆ ಅಂತ. ಸರಿ ಕಣಪ್ಪ, ಪೇಟೆಗೋ ನಮಗೆ ಮರಿಬೇಡ ಅಂತೀನಿ. ಎಲ್ಲಾನ ಉಂಟೇನಣ್ಣ, ಅವು ನಿಮ್ಮನ್ನು ಮರೆಯಕ್ಕಾಯ್ತದ? ಕಣಪ್ಪ ಸರಿ ಕಣಪ್ಪ, ಬರ್ತೀನಿ. ಹಲೋ, ಹೇಳೋಣ. ಹ್ಞೂ, ಅದೇ ಇವಾಗ ಹೊಂಟಿದ್ದೆ ಬ್ಯಾಂಕ್ ಕಡೆ, ಅದೇ ಮಾತಾಡ್ಕೊಂಡು ಬರೋಣ ಮ್ಯಾನೇಜರ್ ಹತ್ರ ಅದೇ ಸಾಲದ ಬಗ್ಗೆ ಅಂತ. ನೀನೇನು ತಲೆ ಕಟ್ಸ್ಕೊಬೇಡ, ನಾನು ಮಾತಾಡ್ತೀನಿ. ಅದಕ್ಕೆ ಹಲೋ ಕಾರ್ತಿಕ್. ಅಣ್ಣ ಕಾರ್ತಿಕ್, ಏನಾಯ್ತು ಅಣ್ಣ? ಕಾಪಾಡಿ, ಎಲ್ಲಿದ್ಯಾ ನೀನು? ಹಲೋ ಕೇಳಿಸ್ತಿದ್ಯಾ? ಹಲೋ, ಅಮರ್. ಹೇ 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 ಹುಡುಗ, ಹೇ, ಸತ್ತೋಗಿದ್ದಾನೆ. ನೋಡು, ನಾನು ನಿಂಗೆ ಹೇಳಿದೆ ನಂಗೆ ತುಂಬ ಭಯ ಆಗ್ತಿದೆ. ಕುಡಿದ್ಬಿಟ್ಟು ಡ್ರೈವ್ ಮಾಡ್ಬೇಕಾದ್ರೆ ನಿಂಗೆ ಭಯ ಆಗ್ಲಿಲ್ವಾ? ಹೆದರ್ಕೊಂಬೇಡ, ಹೆದರ್ಕೊಂಬೇಡ. ಗಾಡಿನಲ್ಲಿ ಡ್ರಿಂಕ್ಸ್ ಬಾಟ್ಲ್ ಇದೆ, ತಗೊಂಬಾ, ಹೋಗು ಬೇಗ. ಕುಡಿದು ಗಾಡಿ ಓಡಿಸಿದ್ರಿಂದ ಆಕ್ಸಿಡೆಂಟ್ ಮಾಡಿ ಇಲ್ಲಿ ಬಿದ್ದಿದ್ದಾನೆ ಅನ್ಕೊಂತಾರೆ. ಬಾ, ಇವಾಗ ಗೊತ್ತಾಯ್ತಾ ಸರ್ ನನ್ನ ಕಾನ್ಫಿಡೆನ್ಸ್ಗೆ ಕಾರಣ ಏನು ಅಂತ? ನಿಮ್ಗೆ ಅಧಿಕಾರ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಮಾಯಕ ನನ್ನ ತಮ್ಮನ ಬಲಿ ತಗೊಂಡ್ರಿ, ನಿಮ್ಗೆ ಹೆಂಗೆ ಬೇಕು ಅಂತ ಕೇಸ್ ಬದಲಾಯಿಸ್ಕೊಂಡ್ರಿ, ಕಡೆಗೆ ನನ್ನ ತಮ್ಮನ್ನೇ ಅಪರಾಧಿ ಮಾಡಿಬಿಟ್ರಿ.
ಅಲ್ವಾ? ನೀನು ನೀನು ಅವ್ರ ಅಣ್ಣನ? ಏನ್ ಮಾಡಕ್ಕಾಗತ್ತೆ? ನನ್ನ ಹೆಂಡತಿಗೋಸ್ಕರ ಮಾಡಿದೆ, ನನ್ನ ಹೆಂಡತಿನ ಬಚಾವ್ ಮಾಡಕ್ ಮಾಡಿದೆ. ನಿನ್ನ ಹತ್ರ ಏನ್ ಸಾಕ್ಷಿ ಇದೆ, ಏನ್ ಆಧಾರ ಇದೆ? ಆಫ್ಟರ್ ಆಲ್ ನೀನೊಬ್ಬ ಡಿಟೆಕ್ಟಿವ್, ನಾನು ಸೀನಿಯರ್ ಮೋಸ್ಟ್ ಆಫೀಸರ್. ಏನ್ ಮಾಡಕ್ಕಾಗತ್ತೆ ನಿನ್ನ ಕೈ? ಒಂದ್ ನಿಮಿಷ ಇರಿ ಸರ್. ನೀವೇ ನಿಮ್ಮ ಬಾಯಾರ ಹೇಳಿದ್ರು, ಇಡೀ ರಾಜ್ಯನೇ ನೋಡ್ತಿದೆ. ಇದಕ್ಕಿಂತ ಸಾಕ್ಷಿ ಆಧಾರ ಏನ್ ಬೇಕು ಮಿಸ್ಟರ್ ಸೀನಿಯರ್ ಮೋಸ್ಟ್ ಆಫೀಸರ್? ಹೀಗೆಲ್ಲ ಮಾಡ್ತೀರಂತ ಅನ್ಕೊಂಡಿರ್ಲಿಲ್ಲ ಸರ್. ನಿಮ್ಮಿಂದ ಇನ್ಸ್ಪೈರ್ ಆಗಿ ಡಿಪಾರ್ಟ್ಮೆಂಟ್ಗೆ ಬಂದವನು ನಾನು. ಆದರೆ ನೀವು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮಿಂದ ಇಂತಹ ಗೋಮುಖ ಬ್ಯಾಗಲ್ಲಿ ಸಿಕ್ಕಾಕೊಂಡ್ರು. ಈ ಕೇಸಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾನೇ ಇತ್ತು. ಥ್ಯಾಂಕ್ ಯು, ಐ ಆಮ್ ಸಾರಿ ಫಾರ್ ಯುವರ್ ಲಾಸ್ ಸರ್. ಜವಾಬ್ದಾರಿ ಮರೆಯದಿರಿ, ಮರೆತು ಕುಡಿಯದಿರಿ. ಕುಡಿದು ಮೈ ಮರೆಯದಿರಿ, ಮೈ ಮರೆತು ವಾಹನ ಚಲಾಯಿಸದಿರಿ. ಕುಡಿದು ವಾಹನ ಚಲಾಯಿಸಿ ಜವರಾಯನ ಕರೆಯದಿರಿ. ಹತ್ತು ಹಲವು ಜೀವಗಳ ಬಲಿಕೊಡದಿರಿ.